एलू नमस्कार प्रतियोब कलाविदनू कूड़ा बिट्टु क्यारेक्टर हेसरु हेळिदाग अंद्रे पात्र सिनिमागळु माडिरोंत पात्रगळ हेसरु हेळिदाग तुंबा खुशी आगुत्ते। हागे नन्न सूर्य प्रवीण अंत हेळोदक्किंत पात्र माडिरो हेसरु हेळिद्रे तुंबा खुशी पड्तीनि। एक्चुअली ई ओंदु रेस्पान्स नोड्तिद्रे तुंबा खुशी आग्तिदे। गोल्डन स्टार गणेश सर मत्ते प्रीतम गोबी सर कांबिनेशन हिंदे बंदिरुवंत 99 आगिरबहुदु मलयाळी जोतेयल्लि आगिरबहुदु। ई सिनिमागळेल्ल नोडिदाग नमगे अनिसिद्दु अवर जोते वर्क माडबेकल्ल अंत अनिसोदु नमगे एक्चुअली। बट इवाग ಬಾನದಾರಿ ಚಿತ್ರದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದಾರೆ। ಆ ಪಾತ್ರಕ್ಕೆ ಸೋಶಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಅಥವಾ ಸಿನಿಮಾ ನೋಡಿದವರು ಅಂತರ ಆಗಿರಬಹುದು ಎಲ್ಲರೂ ತುಂಬಾ ರೆಸ್ಪಾನ್ಸ್ ಕೊಡ್ತಾರೆ। ಆಕ್ಚುಲಿ ಆಕ್ಷನ್ಸ್ ಬ್ಲಾಕ್ ಅಲ್ಲಿ ಎಸ್ಪೆಷಲಿ ತುಂಬಾ ಜನ ನೆನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ತುಂಬಾ ಜನ ನಮ್ಮ ಸಿನಿಮಾಕ್ಕೆ ಸಂಬಂಧಪಟ್ಟಂತ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟರಲ್ಲಿ ದೊಡ್ಡ ದೊಡ್ಡ ಕಲಾವಿದರಲ್ಲ ವಿಶ್ ಮಾಡಿದ್ರು। ಸಿಂಪಲ್ ಸುನಿ ಸರ್ ಆಗಿರಬಹುದು ಇನ್ನು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಆರ್ಟಿಸ್ಟ್ಗಳೆಲ್ಲ ಅದೆಲ್ಲ ತುಂಬಾ ಖುಷಿ ಆಯಿತು। ನಮಗೆ ಬೆಂತಡದ ಪ್ರೋತ್ಸಾಹ। ಬಾನದಾರಿ ಚಿತ್ರದ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ರಂಗೇಂದ್ರ ರಘು ಹಾಗೆ ರೀಷ್ಮಾ ನಾಣಯ್ಯ ಅವರು ಮತ್ತು ರುಕ್ಮಿಣಿ ವಸಂತ ಅವರು ಅವರೆಲ್ಲರೂ ಕೂಡ ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ। ಒಂದು ದೊಡ್ಡ ತಾರಾ ಬಳಗದ ಜೊತೆ ನಾನು ಕೂಡ ವರ್ಕ್ ಮಾಡಿದಿನ ಅಂತಂದ್ರೆ ಹೇಳ್ಕೊಳ್ಳೋದು ಖುಷಿ ಆಗುತ್ತೆ। ಬಾನದಾರಿ ಚಿತ್ರ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ ನೀವೆಲ್ಲರೂ ನೋಡಿ ಆರ್ಸಿ ಲವರ್ಸ್ ಗಳಿಗೆ ಹಾಗೆ ಫ್ಯಾಮಿಲಿ ಆಡಿಯನ್ಸ್ ಗಳಿಗೆ ತುಂಬಾ ಕನೆಕ್ಟ್ ಆಗುವಂತ ಸಿನಿಮಾ। ಎಸ್ಪೆಷಲಿ ನಾನು ಒಂದು ಮಾಸ್ ಪ್ರೇಕ್ಷಕ ನಾನು, ಬಟ್ ನನಗೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಹಾಗೆ ಒಂದು ಇಂಟ್ರೋಲ್ ಬ್ಲಾಕ್ ಅಲ್ಲಿ ಒಂದು ತುಂಬಾ ಅದ್ಭುತವಾದ ಸೀನ್ಸ್ ಇದೆ। ಅವೆರಡು ನೋಡಿದಾಗ ನನ್ನ ಕಣ್ಣಲ್ಲೂ ಕೂಡ ನೀರು ಬಂತು। ತುಂಬಾ ಕನೆಕ್ಟ್ ಆಗುತ್ತೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ। ನೀವೆಲ್ಲರೂ ನೋಡಿ ನಮ್ಮ ಬಾನದಾರಿ ಚಿತ್ರತಂಡಕ್ಕೆ ನಮ್ಮ ಕರ್ನಾಟಕದ ಕನ್ನಡಿಗರೆಲ್ಲರ ಆಶೀರ್ವಾದ ಇರಲಿ ಅಂತ ಈ ಮೂಲಕ ಕೇಳ್ಕೊಂತೀನಿ। ಸರ್ ಖಂಡಿತ ಸರ್, ಯಾಕೆಂದರೆ ಆ್ಯಕ್ಚುಲಿ ಅವ್ರ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಆಸೆ ಇತ್ತು ಮೊದಲು। ಮಳೆಯಲ್ಲಿ ಜೊತೆ ನಮ್ಮ ಚಮಕ್ ಹಾಗೆ ಮುಂಗಾರು ಮಳೆ ಎರಡು ಸಿನಿಮಾ ಕೂಡ ನಾನು ಮಿಸ್ ಆಗಿತ್ತು, ಇದು ಮಿಸ್ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ। ಇವಾಗ ಗಣೇಶ್ ಸರ್ ಜೊತೆ ವರ್ಕ್ ಮಾಡಿದಾಗ ನನಗನ್ಸಿದ್ದಲ್ಲ ಏನಂದರೆ ಈಗ ನಮ್ಮ ಜೊತೆ ಫೈಟರ್ಸ್ಗಳಿರ್ತಾರೆ, ನಾವು ಫೈಟ್ ಮಾಡಬೇಕಾದಾಗ ಅವರು ಸ್ಟಾರ್ಸ್ ಅನ್ನೋ ಫೀಲೇ ಬರಲ್ಲ ನಮಗೆ। ಈಗ ಎಲ್ಲೋ ಮಲಗಿರ್ತಾರೆ ಅಥವಾ ಫೈಟರ್ಸ್ಗಳು ಅಥವಾ ಏನೋ ಒಂದು ನಮ್ಮ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇರ್ತಾರೆ, ಹಿಂದ್ಗಡೆಯಿಂದ ಬಂದು ಕಚ್ಚಗುಳಿ ಕೊಟ್ಬಿಡೋದು, ಆಮೇಲೆ ಬೆನ್ನಲ್ಲೆಲ್ಲ ಹೊಡೆಯೋದು, ನಾವು ಆ್ಯಕ್ಚುಲಿ ಸ್ಟಾರ್ ಅನ್ನೋ ಫೀಲೇ ಬರಲ್ಲ ನಮಗೆ। ಹೆಚ್ಚು ಒಂದು 4-5 ಡೇಸ್ ಶೂಟ್ ಮಾಡಿದ್ವಿ ಫೈಟ್ ಸೀಕ್ವೆನ್ಸು। ಗಣೇಶ್ ಸರ್ ಗೋಲ್ಡನ್ ಸ್ಟಾರ್ ಅನ್ನೋ ಹೆಸರಿಗೆ ತಕ್ಕಂತೆ ಅವ್ರ ಹಾರ್ಟ್ ಕೂಡ ಗೋಲ್ಡ್ ಅನ್ನೋದಕ್ಕೆ ನಾನು ಹೇಳ್ತೀನಿ। ಬಟ್ ನಮ್ಮ ವಿಲನ್ ಅಂತ ಹಿಂಗೆ ಹೆಗಲ ಮೇಲೆ ಕೈ ಹಾಕಿ ಕರೆಸಿ ನನ್ನನ್ನು ನನ್ನ ಬಗ್ಗೆ ಹೇಳಿದ್ರು ನಮ್ಮ ವಿಲನ್ ಅಂತ। ಒಬ್ಬರನ್ನ ಬೆಳೆಸೋದ್ರಲ್ಲಿ ಏನೂ ಕಳ್ಕೊಳ್ಳಲ್ಲ ಅಂದ್ಕೊತೀವಿ ಅದು, ಬಟ್ ಒಳ್ಳೆ ಮನಸ್ಸಿರಬೇಕು। ಗಣೇಶ್ ಸರ್ಗೆ ಮತ್ತು ಪ್ರೀತಮ್ ಗುಬ್ಬಿ ಸರ್ಗೆ ಎಂಟೈರ್ ನಮ್ಮ ಬಾನದಾರಿ ಚಿತ್ರತಂಡಕ್ಕೆ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಸರ್। ಸೊ ರಂಗಣ್ಣ ಸರ್ ಜೊತೆ ನೀವು ಕಾಂಬಿನೇಷನಲ್ಲಿ ಚೆನ್ನಾಗಿ, ಸೊ ಈ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಅವ್ರ ಜೊತೆ ಇದ್ದಂಥ ಬಾಂಧವ್ಯ ಹೇಗಿತ್ತು ಸರ್? ಬಾಂಧವ್ಯ ಅನ್ನೋದಕ್ಕಿಂತ ಅವ್ರ ಜೊತೆ ತುಂಬ ಸಿನಿಮಾಗಳು ವರ್ಕ್ ಮಾಡಿದ್ದೀನಿ ಹಿಂದೇನೋ, ಬಟ್ ಅವರು ತುಂಬ ಅದ್ಭುತವಾದ ಮೇರು ನಟರು ರಂಗೇಂದ್ರ ರಘು ಸರ್। ಅವರ ಲೆವೆಲ್ಗೆ ನಾವು ತುಂಬ ಮ್ಯಾಚ್ ಮಾಡೋದು ತುಂಬ ಕಷ್ಟ ಆಗುತ್ತೆ। ಅವರು ಕೂಡ ತುಂಬ ಸಿಂಪ್ಲಿಸಿಟಿ, ಆಟೋಮೆಟಿಕಲಿ ನಾವು ಏನಾದರೂ ಮಿಸ್ ಆಗ್ತಿದೆ ನಾವು ಮರಿತಿದ್ದೀವಿ ಅಂತ ಕಂಡು ಬಂದ್ರೂ ಕೂಡ ಅವ್ರ ಎದುರುಗಡೆ ಇದ್ದರೆ ಟಕ್ಕಂತ ನೆನಪಾಗ್ಬಿಡ್ತದೆ। ಯಾಕಂದರೆ ಅದೊಂದು ಚಾಲೆಂಜಿಂಗ್ ಅನ್ನೋ ಥರ ನಾವು ಏನಾದರೂ ಮಾಡಬೇಕಲ್ಲ ಅನ್ನೋದು ಬರುತ್ತೆ, ಅದು ಆಟೋಮೆಟಿಕ್ಕಾಗಿ ಬರುತ್ತೆ। ಅವ್ರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಇದೆ ಸರ್। ಹಾಗೆ ನಮ್ಮ ಈಗ ಸಪ್ತಸಾಗರದ ಚದಲ್ಲಿ ರುಕ್ಮಿಣಿ ವಸಂತರು ತುಂಬ ಪುಟ್ಟಿ ಅಂತ ತುಂಬ ಫೇಮಸ್ ಆಗಿದ್ದರು। ಆ್ಯಕ್ಚುಲಿ ಈಗ ಅವ್ರ ಜೊತೆ ನನ್ನವರ ಕಾಂಬಿನೇಷನ್ ಸೀನ್ಲು ಕೂಡ ಅವರು ಅಷ್ಟೇ ತುಂಬ ಸಿಂಪ್ಲಿಸಿಟಿ ನಮಗೆ ಕೆಲವೊಂದನ್ನು ನನ್ನವರ ಕಾಂಬಿನೇಷನ್ ಸೀನ್ ಇದ್ದಾಗ ಇಬ್ಬರು ಅಂದರೆ ಡೈಲಾಗ್ಸ್ಗಳಲ್ಲಿ ಇಬ್ಬರು ಒಬ್ರಿಗೊಬ್ಬರು ಅದನ್ನು ಅಲ್ಲಿ ರಿಹರ್ಸಲ್ ಅನ್ನೋ ಥರ ಸಿಂಪಲಾಗಿ ಮಾಡ್ಕೊಂಡು ಮಾಡ್ತಾಯಿದ್ವಿ। ಅವರು ಕೂಡ ತುಂಬ ಕೋಆರ್ಟಿಸ್ಟ್ ಅಂತ ಒಳ್ಳೆ ಕೋಆರ್ಟಿಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ। ಸೊ ಈಗ ಬಾನದಾರಿಯಲ್ಲಿ ಅಂತ ಸಿನಿಮಾ ಅಂತ ಹೇಳಿದ್ರೆ ಗಣೇಶ್ ಅವರು ಒಬ್ಬರೇ ಹೀರೋ ಆಗಿಲ್ಲ, ರಂಗಣ್ಣ ರಘು ಸರ್ ಸಹ ಹೌದು ಖಂಡಿತ ಖಂಡಿತ ಥರನೇ ಒಂದು ಪಾತ್ರ ಬಂದಿದೆ ಅಂತ ಒಂದು ಜನಗಳ ಒಂದು ಮೆಚ್ಚುಗೆ ಬರ್ತಾ ಇದೆ। ಖಂಡಿತ ಖಂಡಿತ ಸರ್, ಅದು ಆ್ಯಕ್ಚುಲಿ ಅದು ನಿಜ ಅದು। ಯಾಕಂದರೆ ರಂಗೇಂದ್ರ ರಘು ಸರ್ ಕೂಡ ಹೀರೋನೇ, ಯಾಕಂದರೆ ಫಸ್ಟಿಂದ ಕೊನೆವರೆಗೂ ಅವ್ರ ಕ್ಯಾರೆಕ್ಟರ್ ತುಂಬ ಮೇಜರಾಗಿ ಹೋಗುತ್ತೆ, ಆಮೇಲೆ ತುಂಬ ಫೀಲಿಂಗ್ಸಲ್ಲಿ ತುಂಬ ಕನೆಕ್ಟ್ ಆಗುತ್ತೆ। ಅವ್ರ ಬ್ಲ್ಯಾಕಲ್ಲೂ ಕೂಡ ನನ್ನ ಕಣ್ಣಲ್ಲಿ ನೀರು ಬಂತು ಆ್ಯಕ್ಚುಲಿ ಅವರ ಒಂದು ಸೀನಲ್ಲಿ ಕೂಡ। ಸಿನಿಮಾ ನೋಡಿದಾಗ ಪ್ರೇಕ್ಷಕರಿಗೆ ಅದು ಗೊತ್ತಾಗುತ್ತೆ ಯಾಕೆ ಹೇಳ್ತಿದ್ದೀನಿ ಅಂತ। ರಂಗೇಂದ್ರ ರಘು ಸರ್ ಬಗ್ಗೆ ಅಷ್ಟು ಹೇಳ್ಬೋದು ಸರ್। ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.